ಅಸುರರ ರಾಜನಾದ ಬಲಿ ದೇವಗಣವನ್ನು ಗೆಲ್ಲಲು ಶುಕ್ರಾಚಾರ್ಯನಿಂದ ಮಾರ್ಗದರ್ಶನ ಪಡೆದು ವಿಶ್ವಜಿತ್ ಯಾಗ ಮಾಡಿದನು. ಆ ಯಾಗದ ಬೆಂಕಿಯಿಂದ ಸ್ವರ್ಗವನ್ನು ಪಡೆಯುವ ವಿಜಯಕ್ಕಾಗಿ ಚಿನ್ನದ ರಥ, ಆಕಾಶ ಶಸ್ತ್ರಾಸ್ತ್ರಗಳು ಮತ್ತು ರಕ್ಷಕ ಕವಚವನ್ನು ಸ್ವೀಕರಿಸಲಾಯಿತು. ರಕ್ಷಕ ಕವಚವನ್ನು ಧರಿಸಿ ಬಲಿ ರಥವನ್ನು ಆರೋಹಿಸಿ ಅವರ ಅಸುರ ದಂಡೆಗಳೊಂದಿಗೆ ದೇವಗಣ ರಾಜಧಾನಿಯಾದ ಅಮರಾವತಿಯಲ್ಲಿ ಮುಂದುವರೆದರು. ಇಂದ್ರನ ಅರಮನೆಯಲ್ಲಿ ದೇವಗಣಕ್ಕೆ ಈ ಅಪಾಯದ ಬಗ್ಗೆ ತಿಳಿದಿರಲಿಲ್ಲ. ಇಂತಹ ಭೀಕರ ಕೋಲಾಹಲ, ಶಬ್ದವು ಆಕಾಶದಷ್ಟು ತುಂಬಿದೆ ಮತ್ತು ಪ್ರಪಂಚವನ್ನು ನಡುಗಿಸುತ್ತಿದೆ. ಅದು ಬಲಿ. ಅವನು ನಮ್ಮ ನಗರವನ್ನು ಸುತ್ತುವರೆದಿದ್ದಾನೆ. ನಾವು ಏನು ಮಾಡಬೇಕು? ಬಲಿ ಈಗ ಅತಿಶಕ್ತಿಯನ್ನು ಹೊಂದಿರುವುದರ ಮೇಲೆ ಸವಾರಿ ಮಾಡುತ್ತಿದ್ದಾನೆ. ಅವನನ್ನು ಹಿಮ್ಮೆಟ್ಟಿಸುವಲ್ಲಿ ನಾವು ವಿಫಲರಾಗಬಹುದು. ನೀನು ಹೇಳಿದ್ದು ಸರಿ. ಬಲಿ ಈ ಸಮಯದಲ್ಲಿ ಅಜೇಯ. ಸಮಯ ನಿಮ್ಮ ಪರವಾಗಿ ತಿರುಗುವವರೆಗೆ ಸ್ವರ್ಗವನ್ನು ಹಿಂಪಡೆಯುವುದರಲ್ಲಿ ಸರಿಯುವಂತೆ ನಾನು ನಿಮಗೆ ಸಲಹೆ ನೀಡುತ್ತೇನೆ. ಆದರೆ ಆ ಸಮಯ ಯಾವಾಗ? ಅವನಿಗಿರುವ ಶಾಪದಂತೆ ಆದೇಶಗಳನ್ನು ಅವಿಧೇಯಗೊಳಿಸಿದಾಗ. ಇಂದ್ರ ಮತ್ತು ದೇವಗಣ ಸ್ವರ್ಗವನ್ನು ತ್ಯಜಿಸಿದನು ಮತ್ತು ಬಲಿಯದನ್ನು ತನ್ನ ಅಸುರ ದಂಡೆಗಳೊಂದಿಗೆ ತಕ್ಷಣ ಆಕ್ರಮಿಸಿಕೊಳ್ಳುತ್ತಾನೆ. ನಾನು ಈಗ ಮೂರು ಲೋಕಗಳ ಅಧಿಪತಿ. ಇದನ್ನು ತಿಳಿದುಕೊಂಡ ದೇವಗಣಕ್ಕೆ ತಾಯಿಯಾದ ಅದಿತಿ ಶ್ರೀ ವಿಷ್ಣುವಿನ ಬಳಿ ಸಹಾಯ ಮಾಡಲು ಕೇಳಿದಳು. ಅಸುರರು ಅಜೇಯರಾಗಿರಬಹುದು, ಆದರೂ ನಾನು ನಿಮ್ಮ ಪ್ರಗತಿಯನ್ನು ರಕ್ಷಿಸುತ್ತೇನೆ. ವಿಷ್ಣು ಕುಳ್ಳ ಬ್ರಾಹ್ಮಣನಂತೆ ತನ್ನ ರೂಪವನ್ನು ಪಡೆದುಕೊಂಡ. ಕೆಲವು ದಿನಗಳ ನಂತರ ಇದ್ದಂತೆ ಒಂದು ಬೆಳಕು ಕಾಣಿಸಿಕೊಂಡಿತು. ಅದನ್ನು ನೋಡಿದ ಬಲಿ, ಸ್ವತಃ ಸೂರ್ಯ ಭಗವಾನನೇ ಆಗಿರಬಹುದೇ, ನಮ್ಮ ಯಾಗಕ್ಕೆ ಸಾಕ್ಷಿಯಾಗಲು ಕೆಳಗೆ ಬಂದರೆ ಸ್ವಾಗತ. ಓ ಪವಿತ್ರ ಬ್ರಾಹ್ಮಣ, ನಿಮ್ಮ ಸಣ್ಣ ಪಾದಗಳಿಂದ ನನ್ನ ಈ ಭೂಮಿ ಪವಿತ್ರವಾಗಿದೆ. ನಂತರ ಅವನು ವಾಮನನಿಗೆ ವಿಶೇಷ ಆಸನವನ್ನು ನೀಡಿದನು ಮತ್ತು ಅವನ ಪಾದಗಳನ್ನು ತೊಳೆದನು. ನಾನು ನಿಮಗಾಗಿ ಏನು ಮಾಡಬಹುದು? ನಿಮಗೆ ಹಸು, ಚಿನ್ನ, ಆನೆಗಳು, ಕುದುರೆಗಳು, ಅರಮನೆ, ಸಮೃದ್ಧ ಗ್ರಾಮಗಳು, ನೀವು ಏನು ಬೇಕಾದರೂ ಕೇಳಿ, ಹಿಂಜರಿಯಬೇಡಿ. ನಾನು ಹುಡುಕುತ್ತಿರುವುದು ಭೂಮಿಯ ಒಂದು ಪಟ್ಟಿ ಮಾತ್ರ, ನನ್ನ ಮೂರು ದಾಪುಗಾಲು ಅಳೆಯುವಷ್ಟು ಜಾಗ. ನಿಮ್ಮ ಸ್ವಂತ ಆಸಕ್ತಿಯಿಂದ ಜೀವಂತವಾಗಿರಲು ನೀವು ತುಂಬಾ ಚಿಕ್ಕವರು. ನಾನು ನಿಮಗೆ ಇಡೀ ಖಂಡವನ್ನು ನೀಡಲು ಸಿದ್ಧವಾದಾಗ ಆದರೆ ಕೇವಲ ಮೂರು ದಾಪುಗಾಲು ಜಾಗ ಭೂಮಿ ಕೇಳುತ್ತಿದ್ದೀರಿ? ಮೂರು ಗತಿಯ ಭೂಮಿಯನ್ನು ಕೊಟ್ಟು ಪೂರೈಸಲಾಗದವನು ಇಡೀ ಖಂಡವನ್ನು ಕೊಟ್ಟರೂ ಸಹ ತೃಪ್ತಿಪಡಿಸಲಾಗದು. ಮೂರು ಜಾಗಗಳು ನನಗೆ ಬೇಕಾಗಿರುವುದು ಮತ್ತು ಮೂರು ಗತಿಯ ಭೂಮಿಯನ್ನು ಮಾತ್ರ ನಾನು ಹೊಂದುವುದು. ಆಗಲಿ, ನಿಮಗೆ ಬೇಕಾದಷ್ಟು ಜಾಗ ಹೊಂದಿಕೊಳ್ಳಿ. ನಿರೀಕ್ಷಿಸು, ಈತ ಮಹಾವಿಷ್ಣು. ನಮ್ಮ ಶತ್ರುಗಳಾದ ದೇವಗಣಕ್ಕೆ ಸಹಾಯ ಮಾಡಲು ಅವನು ಇಲ್ಲಿಗೆ ಬಂದಿರುವನು. ಅವನು ಬೇರೆ ಯಾರೂ ಅಲ್ಲ, ಶ್ರೀ ಮಹಾವಿಷ್ಣು. ಈಗ ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಾನು ಮಾತನ್ನು ಕೊಟ್ಟಿದ್ದೇನೆ, ನಿನ್ನ ಕೊಟ್ಟ ಮಾತನ್ನು ಹಿಂತೆಗೆದುಕೋ. ಒಬ್ಬರ ಜೀವನ ಮತ್ತು ಅವರ ಅವಲಂಬಿತರು ಅಪಾಯದಲ್ಲಿದ್ದಾಗ ಹಾಗೆ ಮಾಡುವುದು ತಪ್ಪಲ್ಲ. ಸದ್ಗುಣಶೀಲನಾದ ಪ್ರಹ್ಲಾದ ಅವರ ಮೊಮ್ಮಗ ಬಲಿ ಸಾಮಾನ್ಯ ಮೋಸಗಾರನಂತೆ ಎಂದಿಗೂ ವರ್ತಿಸುವುದಿಲ್ಲ. ನಾನು ಯಾವುದೇ ಪರಿಣಾಮಗಳಲ್ಲೂ ಈ ಬ್ರಾಹ್ಮಣನಿಗೆ ಅವನು ಹುಡುಕುವ ಭೂಮಿಯನ್ನು ಕೊಡುತ್ತೇನೆ. ಅಹಂಕಾರದಿಂದ ನನ್ನ ಆಜ್ಞೆಯನ್ನು ನಿರ್ಲಕ್ಷಿಸುವಷ್ಟು ನೀನು ಬೆಳೆದು ಬಿಟ್ಟೆಯಾ? ನೀನು ಮೂರ್ಖ. ನೀನು ಶೀಘ್ರದಲ್ಲೇ ಉನ್ನತ ಸ್ಥಾನದಿಂದ ಬೀಳುತ್ತೀಯ. ಅವನು ಬ್ರಾಹ್ಮಣನಲ್ಲ, ನಮ್ಮನ್ನು ಮೋಸಗೊಳಿಸಲು ಬಂದಿರುವ ಸ್ವತಃ ಮಹಾವಿಷ್ಣು. ನನ್ನ ಗುರುಗಳಿಂದ ನಾನು ಶಾಪಗ್ರಸ್ತನಾಗಿದ್ದೇನೆ. ನನ್ನ ಪತನ ಅನಿವಾರ್ಯ. ಆದೇಶದಂತೆ ಯುದ್ಧ ಮಾಡಬೇಡಿ. ವಾಮನ ಬೆಳೆಯಲು ಪ್ರಾರಂಭಿಸಿದನು. ಉಪಸ್ಥಿತರಾಗಿದ್ದ ಬಲಿ ಮತ್ತು ಎಲ್ಲ ಋಷಿಮನಿಗಳು ವಾಮನ ದೇಹದಲ್ಲಿ ಸಂಪೂರ್ಣ ಸೃಷ್ಟಿಯನ್ನು ನೋಡಿ ಬೆರಗಾದರು. ಅವನು ಮೂರು ವೇಗಗಳನ್ನು ಅಳೆಯಲು ಪ್ರಾರಂಭಿಸುತ್ತಿದ್ದಂತೆ ತನ್ನ ಮೊದಲ ಪಾದದ ಹೆಜ್ಜೆಯಿಂದ ಭೂಮಿಯನ್ನು ಆವರಿಸಿದನು ಮತ್ತು ಅವನ ಎರಡನೆಯದಾಗಿ ಸ್ವರ್ಗದ ಮೇಲೆ. ಆತನ ಉಪದೇಶಕನಿಂದ ಶಾಪಗ್ರಸ್ತನಾಗಿದ್ದರೂ ಈ ಮಹಾನ್ ಆತ್ಮವು ಕೊಟ್ಟ ಮಾತಿಗೆ ಹಿಂತಿರುಗಲಿಲ್ಲ. ನಾನು ಇವನನ್ನು ಮತ್ತಷ್ಟು ಪರೀಕ್ಷಿಸಬೇಕು. ನೀನು ನನಗೆ ಮೂರು ದಾಪುಗಾಲು ಭೂಮಿಯನ್ನು ಕೊಡುವಂತೆ ಭರವಸೆ ನೀಡಿದ್ದೆ, ಆದರೆ ನಿನ್ನದಾದ ಎರಡು ಜಾಗವನ್ನು ಮಾತ್ರ ಪಡೆದುಕೊಂಡಿದ್ದೇನೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದರಲ್ಲಿ ನೀನು ವಿಫಲನಾಗಿದ್ದೀಯಾ. ದಯವಿಟ್ಟು ನಿಮ್ಮ ಮೂರನೇ ಹೆಜ್ಜೆಯನ್ನು ನನಗೆ ಹೆಚ್ಚು ಮೌಲ್ಯಯುತವಾಗಿರುವ ನನ್ನ ತಲೆಯ ಮೇಲೆ ಇರಿಸಿ. ಬಲಿ, ನಿನ್ನ ಗುರುವಿನ ಶಾಪವನ್ನು ಆಹ್ವಾನಿಸಿ ಅವಿಧೇಯಗೊಳಿಸಿದರೂ ಸಹ ನೀನು ಕೊಟ್ಟ ಭರವಸೆಯ ಮೇಲೆ ನೀನು ದೃಢವಾಗಿ ನಿಂತಿದ್ದೀಯ. ಆದ್ದರಿಂದ ವಿಪತ್ತಿನ ಕಾಲದಲ್ಲೂ ನೀನು ಪ್ರಶಾಂತವಾಗಿರುವೆ. ದೇವಗಣ ಸಹ ಪ್ರವೇಶಿಸಲು ಕಷ್ಟವಾಗುವಂತಹ ನನ್ನ ಸ್ವಂತ ಕ್ಷೇತ್ರಕ್ಕೆ ನೀನು ಪ್ರವೇಶವನ್ನು ಗಳಿಸಿದ್ದೀಯ. ಅದಕ್ಕೂ ಮೊದಲು ನಿನ್ನ ಬಯಕೆಯಂತೆ ಇಡೀ ಯುಗಕ್ಕೆ ನೀನು ತ್ರಿಲೋಕದ ಅಧಿಪತಿಯಾಗಿ ಆನಂದಿಸುವೆ.